ಪಬ್ಲಿಕ್ ಟಿವಿ ಬಳಿ ಆ ಸಿಸಿಟಿವಿ ವಿಡಿಯೋ ಲಭ್ಯ ಇದೆ. ಮಹಿಳೆ ಮನೆಗೆ ವಿಧಾನಸೌಧ ಪೊಲೀಸರು ಹೋಗಿರುವಂತಹ ವಿಡಿಯೋ ಸಂಪೂರ್ಣವಾಗಿದೆ. ನಿನ್ನೆ ಬೆಳಿಗ್ಗೆ 7:42ಕ್ಕೆ ಎಂಟ್ರಿ ಕೊಟ್ಟಿದ್ದಂತಹ ಪೊಲೀಸರು ಆ ಬಳಿಕ 7:58ಕ್ಕೆ ಪೊಲೀಸ್ ಜೀಪ್ನಲ್ಲಿ ನಿರ್ಗಮನ, ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಆ ಸಿಸಿಟಿವಿಯ ಸಂಪೂರ್ಣವಾದಂತಹ ವಿಡಿಯೋ ಲಭ್ಯವಾಗಿದೆ. ಆ ವಿಡಿಯೋವನ್ನು ನೀವು ಕೂಡ ನೋಡಬಹುದಾಗಿದೆ. ಎಷ್ಟು ಗಂಟೆಗೆ ಬಂದರು ಹಾಗೆ ಎಷ್ಟು ಗಂಟೆಗೆ ಅಲ್ಲಿಂದ ನಿರ್ಗಮಿಸಿದ್ದಾರೆ ಅನ್ನುವಂಥ ಸಂಪೂರ್ಣ ದೃಶ್ಯಗಳು ಅಲ್ಲಿ ರೆಕಾರ್ಡ್ ಆಗಿದ್ದಾವೆ. ನೋಡಿ, ಆ ಜೀಪ್ ಬರುತ್ತೆ ಅವರ ಮನೆ ಬಳಿಗೆ, ಮನೆಗೆ ಎಂಟ್ರಿ ಆಗುವಂಥದ್ದು ಇದು. ಸುಮಾರು ಬೆಳಿಗ್ಗೆ 7:42ಕ್ಕೆ ಎಂಟ್ರಿ ಕೊಟ್ಟಿರುವಂಥ ಸೀನ್ ಇದು. ಸಿಸಿಟಿವಿಯಲ್ಲಿ ಸಮಯ ಸಮೇತವಾಗಿ ರೆಕಾರ್ಡ್ ಆಗಿರುವಂಥ ಸಂಪೂರ್ಣ ದೃಶ್ಯ ನೀವು ನೋಡಬಹುದಾಗಿದೆ. ಆ ಮಹಿಳೆಯ ಮನೆಗೆ, ಈಗ ಸಂತ್ರಸ್ತೆ ಅಂತ ಕರೆಸ್ಕೊಂಡಿದ್ದಾರಲ್ಲ, ಆ ಮಹಿಳೆಯ ಮನೆಗೆ ಹೋಗಿರುವಂತಹ ದೃಶ್ಯ ಇದು. ಎಂಎಲ್ಎ ಕೊಟ್ಟಿರುವಂತಹ ದೂರಿನ ಆಧಾರದ ಮೇಲೆ ಪೊಲೀಸರು ನಿನ್ನೆ ಬೆಳಿಗ್ಗೆ 7:42ಕ್ಕೆ ಆ ಒಂದು ಸಂತ್ರಸ್ತೆಯ ಮನೆಗೆ ಭೇಟಿಯನ್ನ ಕೊಡ್ತಾರೆ, ಹೋಗಿದ್ದಾರೆ. ಹಾಗೆ ಆ ಬಳಿಕವಾಗಿ 7:58ಕ್ಕೆ ಪೊಲೀಸ್ ಜೀಪ್ನಲ್ಲಿ ಮತ್ತೆ ನಿರ್ಗಮಿಸ್ತಾರೆ. ಇವೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಇದನ್ನ ಸಂತ್ರಸ್ತೆ ಕೂಡ ಹೇಳಿದ್ರು, ನಿಮ್ಗೆ ಬೇಕಿದ್ರೆ ಆ ಸಿಸಿಟಿವಿ ಫುಟೇಜ್ ಅನ್ನ ನೋಡಿ, ಅವ್ರು ಬಂದು ಮನ ಬಂದಂತೆ ಮಾತನಾಡಿದ್ದಾರೆ, ಸರಿಯಾಗಿ ನಡೆದುಕೊಂಡಿಲ್ಲ, ದೂಷಿಸಿದ್ದಾರೆ. ಸೊ ಇಂಥ ಮಾತುಗಳನ್ನ ಹೇಳಿದ್ರು. ಇದೀಗ ಆ ಸಿಸಿಟಿವಿ ಫುಟೇಜ್ ಲಭ್ಯವಾಗ್ತಾ ಇದೆ. ಬಂದಿರೋದು ಹೌದು, ನಿನ್ನೆ ಬೆಳಿಗ್ಗೆ 7:42ಕ್ಕೆ ಸಂತ್ರಸ್ತೆ ಅಂತ ಕರೆದುಕೊಂಡಿರುವಂತಹ ಮಹಿಳೆ ಮನೆಗೆ ಪೊಲೀಸರು ಹೋಗಿರೋದು ಹೌದು. ಹಾಗೆ 7:58ರಷ್ಟೊತ್ತಿಗೆ ಪೊಲೀಸ್ ಜೀಪ್ ನಿರ್ಗಮನ ಆಗುತ್ತೆ. ಈ ನಡುವೆ ಮಾತುಕತೆ ನಡೆದಿದೆ ಅನ್ನೋದಾಗಿ ಮಹಿಳೆ ಹೇಳ್ತಾ ಇರೋದು. ಮಹಿಳೆಯಿಂದ ಬ್ಲಾಕ್ ಮೇಲ್ ಆರೋಪ. ಸೇಡಂನ ಬಿಜೆಪಿ ಶಾಸಕ ರಾಜ್ಕುಮಾರ್ ತೇಲ್ಕೂರ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವಿಧಾನಸೌಧ ಠಾಣೆಗೆ ಬ್ಲಾಕ್ ಮೇಲ್ ಕಂಪ್ಲೇಂಟ್ ಕೊಟ್ಟಿರುವಂತಹ ತೇಲ್ಕೂರ್ 2 ಕೋಟಿಗೆ ಡಿಮ್ಯಾಂಡ್ ಮಾಡಿರುವುದಾಗಿ ತೇಲ್ಕೂರ್ ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನ ಮಹಿಳೆ ಒಪ್ಪಿಕೊಂಡಿಲ್ಲ, ಅದು ಸೆಕೆಂಡ್ರಿ. ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಕೊಟ್ಟಿರುವಂತಹ ದೂರಿನಲ್ಲಿ ಹಾಗಿದ್ರೆ ಏನೇನಿದೆ, 1 ಕೋಟಿಗೆ ಡಿಮ್ಯಾಂಡ್ ಇಟ್ಟಿರೋದು, ಮತ್ತೇನೇನಿದೆ ಅನ್ನೋದಾಗಿ ವಿವರವಾಗಿ ನೋಡ್ಕೊಂಡು ಹೋಗೋಣ. 2009ರಲ್ಲಿ ಕಲಬುರಗಿಯಲ್ಲಿ ಮಹಿಳೆ ಆಕೆಯ ಪತಿ ಪರಿಚಯ. ನೋಡಿ, ಮಹಿಳೆ ಮಾತ್ರ ಅಲ್ಲ, ಆಕೆಯ ಪತಿ ಕೂಡ ಪರಿಚಯ ಅಂತ ಹೇಳ್ತಿದ್ದಾರೆ. ಇನ್ನು ಜಮೀನು ವ್ಯಾಜ್ಯದ ಇತ್ಯರ್ಥಕ್ಕಾಗಿ ಮಹಿಳೆ ಪರಿಚಯ ಆಗಿರೋದು, ಆ ವ್ಯಾಜ್ಯ ಕೂಡ ಇತ್ಯರ್ಥ ಆಗಿದೆ ಅನ್ನೋದು ಶಾಸಕರು ಹೇಳ್ತಾ ಇದ್ದಾರೆ. 2018ರಲ್ಲಿ ಫೇಸ್ಬುಕ್ ಮೂಲಕವಾಗಿ ಮಹಿಳೆ ಮರ್ಯಾದೆಗೆ ಧಕ್ಕೆ ತರುವಂತೆ ಬೆದರಿಕೆಯನ್ನು ಹಾಕಿದ್ರು. 2009ರ ಪರಿಚಯ, 2018ರಲ್ಲಿ ಬ್ಲಾಕ್ ಮೇಲ್ ಆಗಿರೋದು. 2018ರ ಮಾರ್ಚ್ನಲ್ಲಿ ಪತ್ರ ಬರೆದು ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ರು ಅಂತ ಶಾಸಕರು ದೂರ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಡುವುದಾಗಿ ಬೆದರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಹಿಳೆಯ ಮಗನ ಶಾಲಾ ದಾಖಲಾತಿಗೆ ಸಹಾಯ ಮಾಡಿದ್ದೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಮಹಿಳೆ ಕೂಡ ಬಯಸಿದ್ದು ಇದನ್ನೇ ಮಾಡಿದ್ದಾರೆ ಅನ್ನೋದು ಇನ್ನು ಮುಂದೆ ಹೊರಬರ್ತಾ ಹೋಗುತ್ತೆ ಏನಾಗಿದೆ ಅಂತ ಅಸಲಿಗೆ. ಇನ್ನು 2021ರ ಮಾರ್ಚ್ನಲ್ಲಿ ಭೇಟಿಯಾಗುವಂತೆ ಒತ್ತಾಯ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ವಿಧಾನಸೌಧದ ಬಳಿ ತೆಗೆದುಕೊಂಡಂತಹ ಫೋಟೋ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ. ವಿಧಾನಸೌಧದ ಬಳಿ ಬಹುಶಃ ಇವ್ರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ, ಆ ಫೋಟೋನ ಕಳಿಸಿ ಬ್ಲಾಕ್ ಮೇಲ್ ಮಾಡ್ತಾರೆ. ಕಲಬುರಗಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಭೇಟಿಗೆ ಒತ್ತಾಯವನ್ನು ಮಾಡಿದ್ರು, ಭೇಟಿಯಾಗಬೇಕು ಅನ್ನೋದಾಗಿ ಒತ್ತಾಯ ಮಾಡಿದ್ದಾರೆ ಅಂತ ದೂರಿನಲ್ಲಿ ವಿವರವಾಗಿ ಹೇಳಿದ್ದಾರೆ. ಕೊನೆಗೆ ಪತ್ನಿ ಸಮೇತವಾಗಿ ಹೋಟೆಲ್ಗೆ ಹೋಗಿ ಮಹಿಳೆಯನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಶಾಸಕರು ಹಾಗೆ ಶಾಸಕರ ಪತ್ನಿ ಇಬ್ಬರೂ ಕೂಡ ಹೋಗಿ ಈ ಸಂತ್ರಸ್ತೆಯನ್ನ ಭೇಟಿ ಮಾಡಿದ್ದೀನಿ ಅನ್ನೋದಾಗಿ ಅವರು ದೂರಿನಲ್ಲಿ ಹೇಳಿರೋದು. ಆಗ 2 ಕೋಟಿ ರೂಪಾಯಿಗೆ ಮಹಿಳೆ ಬೇಡಿಕೆ ಇಟ್ಟಿದ್ದಾರೆ. ಯಾವಾಗ ಭೇಟಿ ಆಗ್ತೀವೋ ಅವಾಗ 2 ಕೋಟಿ ರೂಪಾಯಿಗೆ ಆ ಮಹಿಳೆ ಬೇಡಿಕೆಯನ್ನ ಇಡ್ತಾಳೆ, 2 ಕೋಟಿಯನ್ನ ಕೊಡಬೇಕು ಅನ್ನೋದಾಗಿ ಹೇಳಿದ್ದಾಳೆ ಅಂತ ಇದು ಹೇಳಿದ್ದಾರೆ ಅನ್ನೋದಾಗಿ ಇದೀಗ ದೂರಿನಲ್ಲಿ ಹೇಳಿರೋದು ಎಂಎಲ್ಎ. ಇದನ್ನ ತಿರಸ್ಕರಿಸಿ ನಾನು ಮತ್ತೆ ನನ್ನ ಪತ್ನಿ ಹೋಟೆಲ್ನಿಂದ ವಾಪಸ್ ಆಗ್ತೀವಿ, ಆದ್ರಿಂದ ಭೇಟಿಯಲ್ಲಿ ಇಷ್ಟೆಲ್ಲ ಆಗುತ್ತೆ, 2 ಕೋಟಿ ರೂಪಾಯಿಗೆ ಆ ಮಹಿಳೆ ಬೇಡಿಕೆ ಇಡ್ತಾರೆ, ಅದನ್ನ ನಾನು ಹಾಗೆ ನನ್ನ ಪತ್ನಿ ಇಬ್ಬರು ಕೂಡ ತಿರಸ್ಕರಿಸಿ ಆ ಹೋಟೆಲ್ನಿಂದ ವಾಪಸ್ ಆಗ್ತೀವಿ, ಅದಾದ ನಂತರ ಆಗಿರುವಂತಹ ಬೆಳವಣಿಗೆಗಳು ಇವುಗಳೆಲ್ಲ ಅನ್ನೋದು ದೂರಿನಲ್ಲಿ ವಿವರವಾಗಿ ಹೇಳಿರೋದು. ಯಾವಾಗ ಪರಿಚಯ ಆಯ್ತು, ಯಾವಾಗ ಅವರು ಬ್ಲಾಕ್ ಮೇಲ್ ಮಾಡೋಕೆ ಶುರು ಮಾಡಿದ್ರು, ಯಾವ ವಿಚಾರಕ್ಕೆ ಭೇಟಿಯಾದ್ರು, ಏನ್ ಕಾರಣ ಇತ್ತು, ಇವೆಲ್ಲವನ್ನ ಕೂಡ ದೂರಿನಲ್ಲಿ ಹಾಕಿದ್ದಾರೆ. 2021ರ ಫೆಬ್ರವರಿಯಲ್ಲಿ ಮಹಿಳೆ ಪರಿಚಯ ವ್ಯಕ್ತಿಯಿಂದ ಕರೆ ಮಾಡಿಸಿ, ಪರಿಚಿತ ವ್ಯಕ್ತಿಯಿಂದ ಕರೆ ಮಾಡಿಸಿ 2 ಕೋಟಿಯನ್ನು ಕೇಳಿದರು. ಅದೇ ಮಹಿಳೆ 2021 ಏಪ್ರಿಲ್ನಲ್ಲಿ ಪರಿಚಿತ ವ್ಯಕ್ತಿಯ ಬಳಿಯೇ ಕಾಲ್ ಮಾಡಿಸಿ 2 ಕೋಟಿ ರೂಪಾಯಿ ಬೇಕು ಅನ್ನೋದಾಗಿ ಬೇಡಿಕೆಯನ್ನು ಇಡ್ತಾರಂತೆ. ಇನ್ನು 2021ರ ಏಪ್ರಿಲ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಫೇಸ್ಬುಕ್ನಲ್ಲಿ ಮೆಸೇಜ್ ಕಳಿಸ್ತಾರೆ. ಈ ಪರಿಚಿತ ವ್ಯಕ್ತಿಯಿಂದ ಕಾಲ್ ಮಾಡಿಸಿರೋದು 2021 ಫೆಬ್ರವರಿಯಲ್ಲಿ. 2021 ಏಪ್ರಿಲ್ನಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಫೇಸ್ಬುಕ್ನಲ್ಲಿ ಮೆಸೇಜ್ ಕಳಿಸ್ತಾರೆ, ಈ ಸಂದರ್ಭ ಮಹಿಳೆಗೆ ಬುದ್ಧಿ ಹೇಳಿ ನಡವಳಿಕೆಯನ್ನು ತಿದ್ದುಕೊಳ್ಳಿ ಅನ್ನೋದಾಗಿ ಹೇಳಿದ್ದೆ ಅಂತ ಹೇಳ್ತಿದ್ದಾರೆ. ಆಕೆಗೆ ನನ್ನ ರಾಜಕೀಯ ವಿರೋಧಿಗಳ ಬೆಂಬಲ ಇದೆ ಅನ್ನೋದು ಎಂಎಲ್ಎ ಅವರ ವಾದ.
ಅವರು ಏನು ಸಂತ್ರಸ್ತ ಒಬ್ಬರೇ ನಿಂತಿಲ್ಲ ಅವರಿಗೆ ರಾಜಕೀಯ ವಿರೋಧಿಗಳ ಬೆಂಬಲ ಇದೆ ನನಗೆ ಯಾರು ವಿರೋಧಿಗಳಿದ್ದಾರೆ ಅವರು ಬೆಂಬಲ ಕೊಡ್ತಾ ಇದ್ದಾರೆ ನನ್ನ ರಾಜಕೀಯ ವಿರೋಧಿಗಳು ಆಕೆಗೆ 1 ಕೋಟಿ ಹಣವನ್ನ ಕೊಟ್ಟಿದ್ದಾರೆ ಲೈಕ್ ಸಾಕ್ಷ್ಯ ಏನಿದೆಯೋ ಗೊತ್ತಿಲ್ಲ ಬಟ್ ದೂರಿನಲ್ಲಿ ಉಲ್ಲೇಖ ಆಗಿದೆ ಹಾಗಾಗಿ ಮಹಿಳೆ ಆಕೆಯ ಸಹಚರರು ಸಹಾಯಕರ ವಿರುದ್ಧ ಕ್ರಮ ಕೈಗೊಳ್ಳಿ ಅನ್ನೋದಾಗಿ ವಿವರವಾಗಿ ದೂರಿನಲ್ಲಿ ಹೇಳಿದ್ದಾರೆ ಯಾಕೆ ಪರಿಚಯ ಆಗಿದೆ ಏನು ಅನ್ನುವಂತ ವಿವರಗಳನ್ನು ಇದೀಗ ಎಂಎಲ್ಎ ಹೇಳಿರೋದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಏನು ಹೇಳಿದ್ದಾರೆ ಅನ್ನೋದಾಗಿ ನೋಡೋಣ ಅಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಪಡ್ಕೊಳ್ತೀನಿ ಸರ್ ರಾಜಕುಮಾರ್ ತೇಲ್ಪುರ ಅವರ ಬಗ್ಗೆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಅಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಪಡ್ಕೊಳ್ತೀನಿ ಸರ್ ರಾಜಕುಮಾರ್ ತೇಲ್ಪುರ ಅವರ ಬಗ್ಗೆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಅಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಪಡ್ಕೊಳ್ತೀನಿ ಸರ್ ರಾಜಕುಮಾರ್ ತೇಲ್ಪುರ ಅವರ ಬಗ್ಗೆ ಮಹಿಳೆ ಆರೋಪವನ್ನು ಮಾಡಿದ್ದಾರೆ ಅಲ್ಲ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮಾಹಿತಿ ಪಡ್ಕೊಳ್ತೀನಿ ಸರ್ ಅದಕ್ಕೆ ಯಾಕಂದ್ರೆ ಏನೇನು ಸುದ್ದಿ ಹಾಕದಂತ ಬೇಡ ಅಂತ ಅನ್ಬಿಟ್ಟು ಅಷ್ಟೇ ವಿಧಾನಸೌಧದಲ್ಲಿ ಒಂದು ಸರ್ ಎಂಎಲ್ಎ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೇಸ್ ರಿಜಿಸ್ಟರ್ ಆಗಿದೆ ವಿಧಾನಸೌಧದಲ್ಲಿ ಸರ್ ಅದಕ್ಕೆ ಯಾಕಂದ್ರೆ ಏನೇನು ಸುದ್ದಿ ಹಾಕದಂತ ಬೇಡ ಅಂತ ಅನ್ಬಿಟ್ಟು ಅಷ್ಟೇ ವಿಧಾನಸೌಧದಲ್ಲಿ